Who are you? Neen yaru? Naan yaru. Yar nano. AK, Field Commander Ajay Kumar. ಹಾಗಾದ್ರೆ ಹೇಳಿ, ಇನ್ ಬರೋ ಮೂರ್ ತಿಂಗಳು ನನ್ನ ಜೊತೆ ಇರ್ತೀರಾ ಅಂತ? ಪ್ಲಾನ್ ಬಿನ ಹೇಳ ಇಲ್ಲ. What's plan B? ನನಗೂ ಪ್ಲಾನ್ ಬಿ ಏನು ಅಂತ ಗೊತ್ತಿಲ್ಲ. ನಿನ್ನ ನೆನಪಂತ ರೀಲ್ ಅನ್ನು ಬಿಟ್ನ, ಊರ್ವಶಿ ಅಂತ ಹೆಸರನ್ನು ಇಟ್ನ. ಕಥೆನ ಮೊದಲಿಂದ ಮತ್ತೆ ಶುರು ಮಾಡ್ಬೇಕಾ? ಇದೇನಪ್ಪ ಅಜಿತ್, ನಯನ್ತಾರ, ಕಾಜಲ್ ಅಗ್ರವಾಲ್, ವಿವೇಕ್, ಓಬಿರಾಯ್, ಆರ್ಯ, ರಾಣಾ ಇವರೆಲ್ಲ ಕನ್ನಡ ಸಿನಿಮಾಗಳನ್ನ ಯಾವಾಗ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಇದನ್ನೇ ಡಬ್ಬಿಂಗ್ ಸಿನಿಮಾ ಅನ್ನೋದು. ಇದು ನಮಗೆಲ್ಲ ವಸ್ತು. ಎಲ್ಲ ಅನ್ಯ ಭಾಷೆಗಳ ಸೂಪರ್ ಸ್ಟಾರ್ಗಳು ಸಿನಿಮಾಗಳು ಕನ್ನಡದಲ್ಲೇ ಬಂದರೆ ಎಷ್ಟು ಖುಷಿ ಅಲ್ವಾ ನೋಡೋದಕ್ಕೆ. ನಾವ್ಯಾಕೆ ಬೇರೆ ಭಾಷೆಯಲ್ಲಿ ನೋಡಬೇಕು, ಕನ್ನಡದಲ್ಲೇ ನೋಡೋಣ. ಇನ್ಮೇಲೆ ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನ ಬಿಗ್ ಬಜೆಟ್ ಸಿನಿಮಾಗಳನ್ನ ಕನ್ನಡಿಗರು ಕನ್ನಡದಲ್ಲೇ ನೋಡ್ಬೋದು. ಬೇರೆ ಭಾಷೆಯ ಎಲ್ಲ ಸೂಪರ್ ಸ್ಟಾರ್ಗಳು ಕನ್ನಡದಲ್ಲೇ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡಿದರೆ ಮಾತ್ರ ಕರ್ನಾಟಕಕ್ಕೆ ಎಂಟ್ರಿ, ಇಲ್ಲಾಂದರೆ ನೋ ಎಂಟ್ರಿ. ಇದನ್ನು ನಾವು ಹೇಳ್ತಿಲ್ಲಪ್ಪ, ಅರಿವು ಕ್ರಿಯೇಷನ್ಸ್ ಹೇಳ್ತಿರೋದು. ಹೌದು, ಇದೇ ಅರಿವು ಕ್ರಿಯೇಷನ್ಸ್ನ ಉದ್ದೇಶ. ಕಮಾಂಡೋ ಚಿತ್ರದ ಹಾಡುಗಳ ಬಿಡುಗಡೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಕೆಲವರು ಹೇಳ್ತಾರೆ ಅನ್ಯ ಭಾಷೆ ಸಿನಿಮಾ ನೋಡಿ ಬೇರೆ ಭಾಷೆ ಕಲಿತರೆ ಏನ್ ತಪ್ಪು ಅಂತ. ಬೇರೆ ಭಾಷೆಗಳನ್ನ ಕಲಿಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಭಾಷೆ ಕಲಿಯುವುದು ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರ. ಮಾಹಿತಿ ಅಥವಾ ಮನರಂಜನೆ ಕೊಡುವ ನೆಪದಲ್ಲಿ ಕನ್ನಡಿಗರ ಮೇಲೆ ಅನ್ಯ ಭಾಷೆಗಳ ಏರಿಕೆ ಎಷ್ಟು ಸರಿ ಅನ್ನುವುದೇ ಅರಿವು ಕ್ರಿಯೇಷನ್ಸ್ನ ವಾದ. ಪ್ರಪಂಚದ ಯಾವುದೇ ಮಾಹಿತಿ, ಜ್ಞಾನ, ಮನರಂಜನೆ ಕನ್ನಡಿಗರಿಗೆ ಕನ್ನಡದಲ್ಲೇ ಸಿಗಬೇಕು. ಹೆಚ್ಚೆಚ್ಚು ಕನ್ನಡ ಬಳಕೆ ಆಗಬೇಕು. ಅದಾದಾಗ ಮಾತ್ರ ಕನ್ನಡ ಮತ್ತಷ್ಟು ಬಲಿಷ್ಠವಾಗುತ್ತದೆ. ಬೇರೆ ಭಾಷೆಗಳನ್ನ ಕಲಿಯುವುದಕ್ಕೆ ಅನ್ಯ ಮಾರ್ಗಗಳಿವೆ. ಅದು ಮನರಂಜನೆಯ ರೂಪವೇ ಆಗಬೇಕಿಲ್ಲ ಅನ್ನೋದು ಅರಿವು ಕ್ರಿಯೇಷನ್ಸ್ನ ಮತ್ತೊಂದು ವಾದ. ಅರಿವು ಕ್ರಿಯೇಷನ್ಸ್ ಈ ಎರಡು ಮೂರು ವರ್ಷಗಳಲ್ಲಿ ನಾವು ಚರ್ಚೆ ತುಂಬಾ ಮಾಡಿದ್ವಿ. ಇನ್ಫರ್ಟೈನ್ಮೆಂಟ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಮನರಂಜನೆ ಇರ್ಬೋದು, ಕಾರ್ಟೂನ್ ಇರ್ಬೋದು, ವಿಜ್ಞಾನ ಇರ್ಬೋದು, ಟ್ರಾವೆಲ್ ಇರ್ಬೋದು, ಸೈನ್ಸ್ ಫಿಕ್ಷನ್ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಎಲ್ಲಾ ವಿಷಯಗಳು ಅವರ ಭಾಷೆಯಲ್ಲೇ ನೋಡ್ತಾರೆ. ಇದ್ರ ಬಗ್ಗೆ ತುಂಬಾ ಚರ್ಚೆಯಾಗಿ ನಾವು ಇದನ್ನ ಮಾಡಬೇಕು, ಕನ್ನಡಿಗರಿಗೆ ಎಲ್ಲದನ್ನು ಕನ್ನಡದಲ್ಲೇ ಸಿಗುವಂತ ಆಗ್ಬೇಕು ಅಂತ ಈ ಸಂಸ್ಥೆ ಹುಟ್ಟಿ ಹಾಕಿದ್ದು. ಹಾಡುಗಳ ಬಿಡುಗಡೆ ಇದೀಗ. ಶ್ರೀಯುತ ಜಿ ಕೃಷ್ಣಮೂರ್ತಿ ಅವರು ನಮ್ಮೊಡನೆ ಉಪಸ್ಥಿತರಿದ್ದಾರೆ. ಇವರು ದರ್ಶನ್ ಎಂಟರ್ಪ್ರೈಸಸ್ನ ಲಾಂಛನದಲ್ಲಿ ಹಲವಾರು ಚಿತ್ರಗಳನ್ನ ನಿರ್ಮಿಸಿ ಮೂರು ಡಬ್ಬಿಂಗ್ ಚಿತ್ರಗಳನ್ನ ಕೂಡ ನಿರ್ಮಿಸಿದ್ದಾರೆ. ನಾನು, ನನ್ನ ಪ್ರೀತಿ, ಸತ್ಯದೇವ್ IPS ಹಾಗೂ ಧೀರ ಇವರ ಒಂದು ನಿರ್ಮಿತ ಚಿತ್ರಗಳಾಗಿದ್ದಾವೆ. ದಯಮಾಡಿ ವೇದಿಕೆಯ ಮೇಲೆ ಆಗಮಿಸಿ ಈ ಸಂದರ್ಭದ ಹಾಡುಗಳ ಬಿಡುಗಡೆಯನ್ನ ನೆರವೇರಿಸಬೇಕಾಗಿ ಪ್ರಾರ್ಥಿಸ್ತೇನೆ. This film very challenging. ತುಂಬಾ ಸಪೋರ್ಟ್ ಇತ್ತು ಫ್ರಮ್ ದ ಟೀಮ್. ಮತ್ತೆ ಮುಂಚೆ ನೀವೇ ಹೇಳಿದ್ರಿ, ನ್ಯಾಚುರಲ್ ಆಗಿ ಬಂದಿದೆ ಇದು. ನಾನು ಯಾರು ಅನ್ನೋದನ್ನ ಯಾವಾಗಲೂ ನಾನು ತೀರ್ಮಾನ ಮಾಡೋದಿಲ್ಲ, ನನ್ನ ಎದುರುಗಡೆ ನಿಂತವರೇ ತೀರ್ಮಾನ ಮಾಡ್ತಾರೆ. ಟ್ರೇಲರ್ ತುಂಬಾ ರಿಚ್ ಆಗಿ ಬಂದಿದೆ, ವಾಯ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲದಕ್ಕೂ ಬೆನ್ನೆಲುಬು ನಮ್ಮ ಪ್ರಸನ್ನ ಡೈರೆಕ್ಟರ್. ಪರಭಾಷಾ ಸಿನಿಮಾಗಳನ್ನ ನೇರವಾಗಿ ಇಲ್ಲಿ ರಿಲೀಸ್ ಮಾಡಕ್ ಹೊರಟಿದ್ರು. ಆ ಸ್ಥಿತಿಯನ್ನ ಕನ್ನಡೀಕರಣಗೊಳಿಸಿ ಕನ್ನಡತನವನ್ನ ಕನ್ನಡಿಗರಲ್ಲಿ ಬೇರೂರಿಸ್ಬೇಕು, ಮತ್ತೆ ಇಲ್ಲಿರ್ತಕ್ಕಂಥ ಪರಭಾಷಕರು ಸಹ ಕನ್ನಡದಲ್ಲೇ ನೋಡ್ಬೇಕು ಅಂತಕ್ಕಂಥ ಸ್ಥಿತಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಅರಿವು ಕ್ರಿಯೇಷನ್ ನಾನು ಎಲ್ಲ ಮಿತ್ರರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಕನ್ನಡಿಗರಿಗೆ ಎಲ್ಲವೂ ಕನ್ನಡದಲ್ಲೇ ಸಿಗಬೇಕು. ನಾವು ನೋಡುವುದೆಲ್ಲ ಕನ್ನಡ, ಕೇಳುವುದೆಲ್ಲ ಕನ್ನಡ, ಮಾತಾಡುವುದು ಕನ್ನಡ ಕನ್ನಡ ಕನ್ನಡ. ಇದೆಲ್ಲವೇ ನಿಜವಾದ ಕನ್ನಡ ರಾಜ್ಯೋತ್ಸವ. ಕಳೆದ ಮೂರು ವರ್ಷಗಳಿಂದ ಅರಿವು ಕ್ರಿಯೇಷನ್ಸ್, ಬನವಾಸಿ ಬಳಗ, ಕನ್ನಡ ಗ್ರಾಹಕರ ಕೂಟ, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಂಘಟನೆಗಳು, ಇವರೆಲ್ಲರ ಸತತ ಶ್ರಮ ಮತ್ತು ಹೋರಾಟದಿಂದ ಅನ್ಯ ಭಾಷೆಗಳ ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮಗಳು ಕನ್ನಡಿಗರಿಗೆ ಕನ್ನಡದಲ್ಲೇ ಸಿಗುವಂತಾಗಿದೆ. ಇಲ್ಲಿ ಕನ್ನಡವಷ್ಟೇ ಮುಖ್ಯ ಮತ್ತು ಕನ್ನಡಿಗನೇ ಸಾರ್ವಭೌಮ. ಇಲ್ಲಿ ವ್ಯಾಪಾರ ದೃಷ್ಟಿ ಇದ್ದರೂ ಮೊದಲು ಕನ್ನಡ ಮತ್ತು ಕನ್ನಡೀಕರಣ ಮಾಡಿ ತದನಂತರ ವ್ಯಾಪಾರವಷ್ಟೇ. ಅರಿವು ಕ್ರಿಯ
ವಿವೇಗಂ ಚಿತ್ರ ಇಂದು ಕನ್ನಡದಲ್ಲಿ ಕಮಾಂಡೋ ಆಗಿ ಹೊರಹೊಮ್ಮಿದೆ. ಅನ್ಯ ಭಾಷೆಯ ಜನಪ್ರಿಯ ಕಾರ್ಯಕ್ರಮಗಳು, ಚಲನಚಿತ್ರಗಳು, ಮಾಹಿತಿ ತಂತ್ರಜ್ಞಾನ ಎಲ್ಲವೂ ಕನ್ನಡಿಗರಿಗೆ ಕನ್ನಡದಲ್ಲೇ ಸಿಗುವಂತಾಗಲಿ ಅಂತ ಆಶಿಸ್ತಾ ಬೊಂಬಾ ಟಿವಿ ಕಡೆಯಿಂದ ಅರಿವು ಕ್ರಿಯೇಷನ್ಸ್ಗೆ ಒಳ್ಳೆಯದಾಗಿ ಥ್ಯಾಂಕ್ಸ್.